ನಮಸ್ಕಾರ. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ ಈಗಾಗಲೇ 100 ವರ್ಷ ಕಳೆದೋಯಿತು. ಅದು ಪ್ರಾರಂಭವಾದ ಕಾಲದಲ್ಲಿ ಅಲ್ಲಿ ಅತ್ಯಂತ ಉನ್ನತ ಮಟ್ಟದ ಪ್ರಾಧ್ಯಾಪಕರಿದ್ದರು. ಆ ಪ್ರಾಧ್ಯಾಪಕರ ಒಂದು ಶ್ರಮದಿಂದ, ಪರಿಶ್ರಮದಿಂದ ಆ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವವಿಖ್ಯಾತಿಯನ್ನು ಪಡೆದಿದ್ದನ್ನು ನಮಗೆ ಕಂಡುಬರುತ್ತೆ. ಅಂತಹ ಪ್ರಾಧ್ಯಾಪಕರಲ್ಲಿ ಒಬ್ಬರು ಪ್ರೊಫೆಸರ್ ಹೆಚ್ ಹಿರಿಯಣ್ಣಯ್ಯನವರು. ಅವರು ಸಂಸ್ಕೃತ ಪಂಡಿತರು, ಸಂಸ್ಕೃತ ಪ್ರಾಧ್ಯಾಪಕರು. ಅವರು ಕೆಲವು ಗ್ರಂಥಗಳನ್ನು ಸಹ ರಚಿಸಿ ನಮಗೆ ಅತ್ಯಂತ ಮಹದುಪಕಾರವನ್ನು ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಅವರು ಬರೆದಿರ್ತಕ್ಕಂತಹ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಮತ್ತು ದ ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ, ಅವೆರಡೂ ಸಹ ಅತ್ಯಂತ ಉತ್ಕೃಷ್ಟ ಗ್ರಂಥಗಳಾಗಿ ನಮಗೆ ಅವರ ಒಂದು ಹಿರಿಮೆಯನ್ನು ತೋರಿಸ್ತಕ್ಕಂತಹ ಕೃತಿಗಳಾಗಿದೆ. ಇಂಥ ಹಿರಿಯಣ್ಣಯ್ಯನವರಲ್ಲಿ ಒಂದು ಒಳ್ಳೆಯ ಗುಣ ಇತ್ತು. ಏನದು ಅಂತಂದರೆ, ಅತ್ಯಂತ ಬಡ ವಿದ್ಯಾರ್ಥಿಗಳಿಗೆ ಅವರು ಸಹಾಯವನ್ನು ಮಾಡ್ತಾಯಿದ್ರು. ಅವರನ್ನು ಗುರುತಿಸಿ ಯಾರಿಗೆ ಶುಲ್ಕ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಮತ್ತು ಯಾರಿಗೆ ಊಟ ಮಾಡೋದಕ್ಕೂ ಸಾಧ್ಯ ಇಲ್ಲದೆ ಇರತಕ್ಕಂಥವರಿಗೆ ಅವ್ರನ್ನ ಗುರುತಿಸಿ ಅವ್ರನ್ನ ಕರೆದು ಸಹಾಯ ಮಾಡ್ತಾಯಿದ್ರು. ಅದು ಹೇಗೆ ಸಹಾಯ ಮಾಡ್ತಾಯಿದ್ರು ಅಂದರೆ, ಒಬ್ಬೊಬ್ಬರನ್ನೇ ಕರೀತಾಯಿದ್ರು. ಅವರಿಗೆ ಶುಲ್ಕವನ್ನು ನೀಡ್ತಕ್ಕಂಥದ್ದು, ಆಹಾರಕ್ಕೋಸ್ಕರವಾಗಿ ಏರ್ಪಾಟು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಾಯಿದ್ರು. ಹೇಳಿ ಅವರೆಲ್ಲ ಮಾಡಿ ಒಂದು ಮಾತು ಆ ವಿದ್ಯಾರ್ಥಿಗೆ ಹೇಳ್ತಾಯಿದ್ರು, ನಾನು ಮಾಡಿರ್ತಕ್ಕಂಥ ಸಹಾಯವನ್ನು ನೀನು ಯಾರಲ್ಲಿಯೂ ಪ್ರಸ್ತಾಪ ಮಾಡಬಾರ್ದು ಅಂತ. ಯಾಕೆಂದರೆ ತಾನು ಮಾಡಿರ್ತಕ್ಕಂಥದ್ದು ಸಹಾಯವನ್ನು ಬೇರೆಯವರು ಗುರುತಿಸಬಾರ್ದು ಅನ್ನೋದು ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿತ್ತು. ಹೀಗಾಗಿ ಅವರಲ್ಲಿ ಬಂದಿರತಕ್ಕಂಥ ಅವರ ಕಕ್ಷೆಗೆ ಬಂದಿರತಕ್ಕಂತಹ ಅನೇಕ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಅವರಿಂದ ಸಹಾಯವನ್ನು ಪಡೆದು ಮುಂದೆ ಜೀವನದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ನಾವು ಹೀಗೆ ಅವರ ಸಹಾಯ ಯಾರಿಗೂ ಸಹ ಹೊರಗಿನ ಪ್ರಪಂಚಕ್ಕೆ ಗೋಚರವಾಗ್ತಿರಲ್ಲ. ಒಂದು ಸರಿ ಹಿರಿಯಣ್ಣಯ್ಯನವರು ತಮ್ಮ ಸ್ಟಾಫ್ ರೂಮ್ನಲ್ಲಿ ಕೂತಿದ್ದಾರೆ. ಅವಾಗ ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಬಂದು ಅವರಿಗೆ ನಮಸ್ಕರಿಸಿ ಕೇಳ್ತಾನೆ, ನಾನೊಬ್ಬ ಬಡ ವಿದ್ಯಾರ್ಥಿ, ನಾನು ಬಹಳ ದೂರದಿಂದ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರವಾಗಿ ಮೈಸೂರಿಗೆ ಬಂದಿದ್ದೀನಿ, ನನಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದೋದಕ್ಕೆ ಅವಕಾಶ ಸಿಕ್ಕಿದೆ, ಆದರೆ ನನ್ನ ದುರದೃಷ್ಟ ಏನು ಅಂದರೆ ನನಗೆ ಶುಲ್ಕ ಕಟ್ಟೋದಕ್ಕೆ ಕೂಡ ನನಗೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಇದೆ, ದಯವಿಟ್ಟು ತಾವು ಸಹಾಯ ಮಾಡಬೇಕು ಅಂತಂದು ವಿನೀತವಾಗಿ ಕೇಳ್ಕೊಳ್ತಾನೆ. ಆವಾಗ ಹಿರಣ್ಣಯ್ಯನವರಿಗೆ ಭಾಳ ಅವನು ಆ ವಿದ್ಯಾರ್ಥಿಯ ಬಗ್ಗೆ ಒಂದು ಸಹಾಯ ಮಾಡಬೇಕು ಅಂತಕ್ಕಂಥ ಮನಸ್ಸು ಬರುತ್ತೆ. ಆದರೂ ಒಂದು ಮಾತು ಕೇಳ್ತಾರೆ, ನಿನಗೆ ನಾನು ಸಹಾಯ ಮಾಡ್ತೀನಿ, ನನ್ನ ಹತ್ರ ಹೋದ್ರೆ ಸಹಾಯ ಸಿಗುತ್ತೆ ಅಂತ ಹೇಳಿದ್ದು ಯಾರು ನಿನಗೆ? ಆ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಹೆಸರನ್ನು ಹೇಳ್ತಾನೆ. ಆ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಹಿರಣ್ಣಯ್ಯನವ್ರ ಹತ್ರ ಸಹಾಯವನ್ನು ಪಡೆದಿರ್ತಕ್ಕಂಥವನು. ಅವರಿಗೆ ತುಂಬ ಸಿಟ್ಟು ಬರುತ್ತೆ, ನಾನು ಮಾಡಿರ್ತಕ್ಕಂಥ ಸಹಾಯವನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದರೂ ಸಹ ಆತ ಈ ವಿದ್ಯಾರ್ಥಿಯ ಬಳಿ ಹೇಳಿದನಲ್ಲ ಅಂತಂದು ಅವರಿಗೆ ಕೋಪ ಬರುತ್ತೆ. ಆ ವಿದ್ಯಾರ್ಥಿಯನ್ನು ಕರೆಸ್ತಾರೆ, ಕರೆಸಿ ಆತನಿಗೆ ಗದರಿಸಿ ಹೇಳ್ತಾರೆ, ಅಲ್ಲಪ್ಪ ನಾನು ನಿನಗೆ ಸಹಾಯ ಮಾಡಿರ್ತಕ್ಕಂಥದ್ದನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದೆ, ನೀನು ಯಾಕೆ ಇನ್ನೊಬ್ಬ ವಿದ್ಯಾರ್ಥಿಗೆ ಹೇಳಿದಿ ನೀನು ಅಂತ ಹೇಳಿ ಅವನಿಗೆ ಇಡೀ ಒಂದು ವರ್ಷದ ಶುಲ್ಕವನ್ನು ಆತನ ಕೈಲಿ ಕೊಟ್ಟು ಇನ್ನು ಮುಂದೆ ನನ್ನ ಬಳಿ ನೀನು ಬರ್ಕೂಡುದು ಅಂತಂದು ಆ ವಿದ್ಯಾರ್ಥಿಯನ್ನು ಹೊರಗಡೆ ಕಳಿಸ್ತಾರೆ. ಮತ್ತು ಈ ವಿದ್ಯಾರ್ಥಿಗೂ ಸಹಾಯ ಮಾಡ್ತಾರೆ, ಸಹಾಯ ಮಾಡ್ಬೇಕಾದ್ರೂ ಹೇಳ್ತಾರೆ, ನೋಡು ನೀನು ಸಹ ಅವನಂತೆ ಬೇರೆಯವ್ರ ಹತ್ರ ಹೇಳಿಕೊಡೋದು, ನನ್ನ ಸಹಾಯ ಏನಿದ್ದರೂ ನಿನಗೆ ಮತ್ತು ನನಗೆ ಇಬ್ಬರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬೇರೆ ಯಾರಿಗೂ ಬೇರೆ ಯಾವ ವ್ಯಕ್ತಿಗೂ ತಿಳಿಸ್ಬಾರ್ದು ಅಂತಂದು ಅವನಿಂದ ಒಂದು ವಚನವನ್ನು ಸಹ ಪಡಿತಾರೆ. ಇಂತಹ ಪ್ರೊಫೆಸರ್ ಹಿರಣ್ಣಯ್ಯನವರು ಇವರಿಗೆ ಎಂಥ ಒಂದು ಪರಿಸ್ಥಿತಿ ಬರುತ್ತೆ ಕೊನೆಗೆ ಅಂತಂದರೆ, ಇವರಿಂದ ಕಲಿತಿರ್ತಕ್ಕಂಥವ್ರು ಇವರಿಗಿಂತ ಅತ್ಯಂತ ಕಿರಿಯ ವ್ಯಕ್ತಿಗೆ ಒಂದು ಬಡ್ತಿಯನ್ನು ಕೊಡ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ಅವಾಗ ಹಿರಿಯಣ್ಣನವರಿಗೆ ತುಂಬ ಬೇಜಾರಾಗುತ್ತೆ, ನನಗಿಂತ ಕಿರಿಯರಾಗಿರ್ತಕ್ಕಂಥವ್ರು ನನ್ನಿಂದನೇ ಕಲಿತಿರ್ತಕ್ಕಂಥ ವ್ಯಕ್ತಿಗೆ ಬಡ್ತಿಯನ್ನು ಕೊಟ್ಟು ನನಗಿನ ಮೇಲಿನ ಒಂದು ಬಡ್ತಿಯನ್ನು ಕೊಟ್ಟಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತಂದು ತಕ್ಷಣ ಅವರು
ರಾಜೀನಾಮೆಯನ್ನು ಬರೆದು ಕೊಡ್ತಾರೆ. ಆವಾಗ ವಿಶ್ವೇಶ್ವರಯ್ಯನವರು ತಮ್ಮ ಸಹೋದರ ಕೃಷ್ಣಮೂರ್ತಿಯನ್ನು ಹಿರಣ್ಯನವ್ರ ಹತ್ರ ಕಳಿಸಿ ಆ ರಾಜೀನಾಮೆಯನ್ನು ವಾಪಸ್ ಪಡೆಯೋದಕ್ಕೆ ಮನವೊಲಿಸ್ತಾರೆ. ಆದರೆ ಹಿರಣ್ಯನವರು ಯಾವುದೇ ಕಾರಣಕ್ಕೂ ಸಹ ಆ ವಿಶ್ವೇಶ್ವರಯ್ಯನವರ ಮಾತನ್ನು ಅವರು ಮಾನ್ಯ ಮಾಡೋದೇ ಇಲ್ಲ. ಇಲ್ಲ, ನನಗೆ ಇದರಿಂದ ತುಂಬ ಮನಸ್ಸಿಗೆ ನೋವಾಗಿದೆ, ನನಗೆ ಎಲ್ಲಿ ಮನಸ್ಸಿಗೆ ನೋವಾಗುತ್ತೆ, ನನ್ನ ಆತ್ಮಗೌರವಕ್ಕೆ ಚ್ಯುತಿ ಬರುತ್ತೆ, ಅಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಅಂತಂದು ಅವರು ಹೇಳ್ಕಳಿಸ್ತಾರೆ. ಹೀಗೆ ಅವರು ಕರ್ತವ್ಯವನ್ನು ಅತ್ಯಂತ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರು, ಮತ್ತು ಆ ಕರ್ತವ್ಯದಲ್ಲಿ ಅವರು ಒಂದು ಸಹಾಯವನ್ನು ಮಾಡಿ ಬೇರೆಯವರಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂತಹ ಒಂದು ಒಳ್ಳೆಯ ಗುಣವನ್ನು ಹೊಂದಿರತಕ್ಕಂತಹ ಹಿರಣ್ಯನವರಿಗೆ ಕೊನೆಗೆ ಅವರು ರಾಜೀನಾಮೆ ಕೊಡುವಂತೆ ಆದದ್ದು ಅದೊಂದು ವಿಪರ್ಯಾಸ. ಅದು ಇಂತಹ ಮೌಲಿಕವಾಗಿರ್ತಕ್ಕಂತಹ ಕೆಲವು ನಡೆನುಡಿಗಳನ್ನು ಹೊಂದಿದ್ದಂತಹ ಇಂತಹ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾಲಯದ ಹಿರಿಮೆಗೆ ಕಾರಣರಾಗಿದ್ದಂಥವರು. ಅಂಥವರ ಒಂದು ಕಾರ್ಯದಿಂದ ಆ ಮೈಸೂರು ವಿಶ್ವವಿದ್ಯಾನಿಲಯ 100 ವರ್ಷವನ್ನು ದಾಟಿ ಈಗ ಮುನ್ನಡೆದಿದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಇವರು ಇಂತಹ ಆಧಾರ ಸ್ತಂಭಗಳನ್ನು ನಾವೆಲ್ಲರೂ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿದೆ. ನಮಸ್ಕಾರ.